ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಚನಾ ಡಿಸೈನರ್ ಕುಚು ಆ್ಯಂಡ್ ಮಗಮ್ ವರ್ಕ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಸ್ಕ್ಯಾಲಪ್ ಶೇಪಿನ ಡಿಸೈನಿನ ಡ್ರೆಸ್ಸನ್ನು ನಾವು ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ಲಿಕ್ಕಿದ್ದೇನೆ. ಈ ಬ್ಲೌಸಿನ ಡಿಸೈನನ್ನು ನಮ್ಮ ಆಫ್ಲೈನ್ ಆರಿ ಕ್ಲಾಸ್ ಸ್ಟೂಡೆಂಟ್ ಉಡುಪಿಯ ಅಕ್ಷತಾ ಅವರು ಸೆಲೆಕ್ಟ್ ಮಾಡಿದಂಥದ್ದು. ಸೊ ಅವರ ಬ್ಲೌಸಿಗೆ ಈ ಡಿಸೈನನ್ನು ನಾವು ಸೆಟ್ ಮಾಡಿ ಯಾವ ಥರ ಮಾಡಿದೆವು, ಡ್ರೆಸ್ಸಿಂಗ್ ಯಾವ ಥರ ನಾವು ಆನ್ ದ ಸ್ಪಾಟ್ ಆಫ್ಲೈನ್ ಕ್ಲಾಸಲ್ಲಿ ಮಾಡಿದ್ದೇವೆ ಅನ್ನೋದನ್ನು ಅಲ್ಲಿಂದಲ್ಲಿಗೆ ರೆಕಾರ್ಡ್ ಮಾಡಿ ರಾ ವಿಡಿಯೋಗಳನ್ನೇ ನಾನು ಹಾಕ್ತಾ ಇದ್ದೇನೆ. ಸೊ ಈ ವಿಡಿಯೋದ ಸಂಪೂರ್ಣ ಕ್ರೆಡಿಟ್ ಅಕ್ಷತಾ ಅವರಿಗೆ. ಪಾಪ ಅವರೇ ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡು ತುಂಬ ವೀಡಿಯೋಸ್ಗಳನ್ನು ತೆಗೆದಿದ್ದಾರೆ, ಎಫರ್ಟ್ ಹಾಕಿದ್ದಾರೆ, ಪ್ಲಸ್ ಕಲ್ತಿದ್ದಾರೆ. ಸೊ ಈ ವಿಡಿಯೋದ ಕ್ರೆಡಿಟನ್ನು ನಾನು ಅಕ್ಷತಾ ಅವರಿಗೆ ಕೊಡ್ತಾ ಇದ್ದೇನೆ. ಹಾಗೆ ಡಿಫ್ರೆಂಟ್ ಆದಂತಹ ಈ ಥರದ ಸ್ಕ್ಯಾಲಪ್ ಡಿಸೈನ್ ಇರ್ಬೋದು ಅಥವಾ ಡಿಫ್ರೆಂಟ್ ಸ್ಲೀವ್ಸ್ಗಳಿರ್ಬೋದು, ಅದನ್ನು ಹೇಗೆ ಮಾಡೋದು ಅಂತ ನೀವು ಈ ವಿಡಿಯೋದಲ್ಲಿ ಟ್ರೇಸಿಂಗ್ ಪ್ರೊಸೀಜರನ್ನು ನೋಡ್ತಾ ಇದ್ದೀರಿ. ಸೊ ನಮ್ಮ ಆಫ್ಲೈನ್ ಕ್ಲಾಸ್ ಹೇಗಿದೆ ಅಂತ ಕೂಡ ನಿಮಗೆ ಈ ವಿಡಿಯೋದ ಮೂಲಕ ಗೊತ್ತಾಗ್ತದೆ. ಈ ಥರದ ಒಂದು ಬೀಡ್ ವರ್ಕಿನ ಡಿಸೈನನ್ನು ನಾನು ನಿಮಗೆ ಬೇಸಿಕ್ ಆರಿ ಎಂಬ್ರಾಯ್ಡರಿ ಕ್ಲಾಸಲ್ಲಿ ಕಲಿಸ್ತೇನೆ. ಆಫ್ಲೈನ್ ಅಥವಾ ಆನ್ಲೈನ್ ಕ್ಲಾಸ್ಗೆ ಖಂಡಿತ ನೀವು ಮೇಲೆ ಕೊಟ್ಟ ನಂಬರಿಗೆ ಕಾಲ್ ಮಾಡಿ. ಇವಾಗ ನಮಗೆ ಈ ಲೈನ್ಸ್ ಕಾಣ್ತಾ ಇಲ್ಲ, ಈ ಲೈನ್ಸ್ ಕಾಣಬೇಕಾದ್ರೆ ಇದನ್ನು ವಾಪಸ್ ನಾವು ಈ ಥರ ವೈಟ್ ಪೆನ್ಸಿಲಲ್ಲಿ ರೀಡ್ರಾ ಮಾಡ್ಕೊಳ್ಬೇಕು. ಅರ್ಧ ಸೈಡ್ ಮಾಡಿದರೆ ಸಾಕು, ಪೂರ್ತಿ ಸೈಡ್ ಮಾಡಬೇಕಂತಿಲ್ಲ. ಮತ್ತು ಇಲ್ಲಿ ಒಂದು ಶೇಪ್ ಈ ಥರ ಬಂದಿದೆ, ಇದನ್ನು ಕೂಡ ನಾನು ರೀಡ್ರಾ ಮಾಡ್ತೇನೆ. ಇದು ಇಲ್ಲಿ ಈ ಲೈನ್ ತನಕ ಬರ್ತದೆ. ಸೊ ಇದು ಬ್ಲೌಸಿನ ಅರ್ಧ, ಇದನ್ನು ಕೂಡ ನಾವು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಇಲ್ಲಿ ಅವರು ಎರಡು ಲೈನ್ ಡ್ರಾ ಮಾಡಿದ್ದಾರೆ, ಎರಡು ಲೈನಿನ ಅರ್ಥ ನಾವು ವರ್ಕನ್ನು ಈ ಲೈನಿಂದ ಶುರು ಮಾಡ್ಬೋದು ಅಂತ ಅರ್ಥ. ಇಲ್ಲಿಂದ ನಾವು ಡೈರೆಕ್ಟ್ ನೆಕ್ ಲೈನನ್ನು ತಗೊಳ್ಬೋದು. ನನಗೆ ಇದನ್ನು ಕಾಪಿ ಮಾಡ್ತೇನೆ. ಕಾಪಿ ಮಾಡಲಿಕ್ಕೆ ಇಲ್ಲಿ ನಮ್ಮ ಪೇಪರಿಗೆ ಮಿಡ್ ಲೈನ್ ಹಾಕಿಟ್ಟಿದ್ದೇನೆ. ಸೊ ನಾನು ಈ ಪೇಪರನ್ನೇ ಸೆಟ್ ಮಾಡಿದ್ದೀನಿ. ಇದು ಶೋಲ್ಡರ್ ಜಾಯಿಂಟ್ ಇದೆ, ಶೋಲ್ಡರ್ ಜಾಯಿಂಟಿನ ಲೈನಿಗೆ ಶೋಲ್ಡರ್ ಜಾಯಿಂಟ್ ಇಲ್ಲಿಗೆ ನಾನು ಸೆಟ್ ಮಾಡ್ತೇನೆ. ಮಿಡ್ ಲೈನಿಗೆ ಮಿಡ್ ಲೈನ್ ಇರಬೇಕು ಇಲ್ಲಿ. ಇಲ್ಲಿ ನನಗೆ ಈ ಲೈನ್ ಕಾಣ್ತಾ ಉಂಟಲ್ಲ, ಇಷ್ಟನ್ನು ಮಾತ್ರ ನಾನು ಡ್ರಾ ಮಾಡ್ತೇನೆ. ಇದನ್ನು ಮಾತ್ರ ಪೆನ್ನಲ್ಲಿ ಡ್ರಾ ಮಾಡಬೇಕು. ಗೆರೆ ಮೇಲೆ ಗೆರೆ ಕೂತಿರಬೇಕು. ಕೆಳಬದಿಯಲ್ಲಿ ಸಹ ಸ್ಟ್ರೈಟ್ ಕೂತಿದ್ದ ವಾರೆ ಹೋಗಿದೆ ನೋಡಬೇಕು. ಇಲ್ಲಿ ವಾರೆ ಹೋಗಿದೆ ನೋಡಿ, ಇನ್ನು ಮಿಡ್ ಲೈನಿಗೆ ಕೂತ್ಕೊಳಿಸ್ಬೇಕು. ಇವಾಗಿನ ನಾನು ಸೆಕೆಂಡ್ ಲೈನನ್ನು ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ, ಅದನ್ನೇ ವಾಪಸ್ ರೀಡ್ರಾ ಮಾಡೋದು. ಇಲ್ಲಿಂದ ಈ ಪೋರ್ಷನನ್ನು ಡ್ರಾ ಮಾಡೋದು. ಈ ಬ್ಲೌಸ್ಗೆ ಪಟ್ಟಿಯದು ಪಾರ್ಟ್ ಸಪ್ರೇಟ್ ಬರ್ತದೆ, ಅದನ್ನು ಸಪ್ರೇಟ್ ಮತ್ತು ಕಾಪಿ ಮಾಡೋಕ್ಕೆ ಸಪ್ರೇಟ್ ಡಿಸೈನಿಂಗ್ ಮಾಡಿದ್ರೆ ಆಯಿತು ಇಷ್ಟೆ. ಇಲ್ಲಿ ನಮಗೆ ಇಲ್ಲೊಂದು ಸ್ಕ್ಯಾಲಪ್ ಶೇಪ್ ಉಂಟು ನೋಡಿ, ಈ ಥರ ತೆಗೆಯೋದುಂಟಲ್ಲ. ಇದನ್ನು ನಾನು ಇನ್ನೊಂದು ಕಾಯಿನ್ ಇಟ್ಕೊಂಡು ತೆಗಿತೇನೆ. ಮೇಲ್ಗಡೆಲಿ ಏನೋ ಡಿಸೈನ್ ಬರಲಿಲ್ಲ, ಸೊ ನಾನು ಕಂಪ್ಲೀಟ್ ಡಿಸೈನ್ ಇಲ್ಲಿಂದ ತೆಗಿಬೇಕು. ಇವಾಗ ಈ ಕಾಯಿನಲ್ಲಿ ಸಹ ನಾವೊಂದು ಅರ್ಧ ಅಂತ ಮಾರ್ಕ್ ಮಾಡ್ಕೊಳ್ಬೇಕು, ಅರ್ಧವನ್ನು. ನನಗೆ ಅರ್ಧ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಹಾಫ್ ಮಾತ್ರ ತೆಗಿಬೇಕು, ಈ ಲೈನಿನ ಒಳಗೆ ಬರಬೇಕು ಈ ಥರ. ಈ ಥರ ಡ್ರಾ ಮಾಡ್ತಾ ಹೋಗಬೇಕು. ಆ ಎಂಡ್ ತನಕ ಎಷ್ಟು ಬರ್ತದೆ ಅಷ್ಟನ್ನು ನಾವು ಇದೇ ಥರ ಕಾಯಿನ್ ಇಟ್ಟು ಮಾಡಿದರೆ ಆಯಿತು. ಮತ್ತು ವರ್ಕ್ ಎಲ್ಲಿ ತನಕ ಮಾಡಬೇಕು ಹೇಳಿದರೆ, ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆಯಲ್ಲ, ಅಲ್ಲಿ ತನಕ ಮಾತ್ರ ವರ್ಕ್ ಮಾಡಲಿಕ್ಕೆ ಇಷ್ಟೇ ಮಾಡಿ. ಇವಾಗ ಈ ಲೈನಿನ ಮೇಲೆ ಶುಗರ್ ಬೀಡ್ ಬರ್ತದೆ, ಅದರ ನಂತರ ಒಂದು ಸ್ಕ್ವೇರ್ ಕುಂದನ್ ಬರ್ತದೆ. ಸ್ಕ್ವೇರ್ ಕುಂದನ್ನ ಸೈಜ್ ಯಾವುದು ನೋಡ್ಕೊಂಡು ಇಡಬೇಕು. ಒಂದು ಶುಗರ್ ಬೀಡ್ ಗ್ಯಾಪ್ ಕೊಟ್ಟೆ ನಾವು ಇದನ್ನು ಇಡಬೇಕು. ಇಟ್ಟು ಇಲ್ಲೊಂದು ಇನ್ನೊಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಿದರೆ ಆಯಿತು ಅಷ್ಟಕ್ಕೆ. ಇಲ್ಲಿ ಕುಂದನ ಆಚೆ ಈಚೆ ಸೈಜ್, ಸಣ್ಣ ಕುಂದನ ಅಥವಾ ಕಾಯಿನನ್ನು ಇಟ್ಕೊಳ್ಳಿ. ಇಟ್ಕೊಂಡು ಇದನ್ನು ಸಹ ನಾವೇನು ಮಾಡಬೇಕು, ಅರ್ಧಕ್ಕೆ ಮಾರ್ಕ್ ಮಾಡಬೇಕು ಇಲ್ಲಿ, ಮತ್ತು ಇಲ್ಲಿಗೆ ಮಾರ್ಕ್ ಮಾಡಬೇಕು. ಮಿಡ್ ಲೈನಿಗೆ ಮಾರ್ಕ್ ಮಾಡ್ಕೊಳ್ಳಿ, ಅರ್ಧ ಮಾತ್ರ, ಸೆಮಿ ಸರ್ಕಲ್ ಮಾತ್ರ ಡ್ರಾ ಮಾಡಲಿಕ್ಕೆ. ಇಲ್ಲಿ ಹೊರಗಡೆಗೆ ಸೆಮಿ ಸರ್ಕಲ್ ಬರಬೇಕು ಈಗ ಈ ಥರ. ಇದಕ್ಕೆ ಬೀಡ್ ಲೈನ್ ಬರ್ತದೆ, ಸೊ ನಾವು ಇದನ್ನು ಬೀಡ್ ಲೈನಲ್ಲಿ ಮಾಡ್ತೇವೆ ಈ ಥರ. ಮತ್ತು ಒಳಗಿನ ಯೂನಿಟಿಗೆ ಟ್ರೇಸ್ ಬೇಡ, ನಾವು ಡೈರೆಕ್ಟ್ ಮಾಡ್ಬೋದು. ಸೊ ನಾನು ಒಳಗಿನೆಲ್ಲ ಯೂನಿಟಿದು ಟ್ರೇಸ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಮಾಡ್ತೇನೆ ಅದನ್ನು. ಸೆಮಿ ಸರ್ಕಲ್ ಅರ್ಧ ಮಾತ್ರ, ಮುಕ್ಕಾಲೆಲ್ಲ ಬರಲಿಕ್ಕಿಲ್ಲ. ಅದು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ವರೆಗೆ ವರ್ಕ್ ತಂದು ನಿಲ್ಲಿಸಲಿಕ್ಕೆ. ಹೀಗೇ ಕೆಳಗೆ ತನಕ ಮಾಡಿದರೆ ಆಯಿತು, ಎಷ್ಟು ಬರ್ತದೆ ಅಷ್ಟು. ಹೀಗೆ ಅಲ್ಲಿ ಈ ಪಟ್ಟಿಯದ್ದು ಪೋರ್ಷನ್ ಸಪರೇಟ್ ಮಾರ್ಕಿಂಗ್ ಇದೆ, ಸಪರೇಟ್ ಅಟ್ಯಾಚ್ ಮಾಡೋದು. ಸೊ ಈ ಪಟ್ಟಿಯನ್ನು ಮಾಡಲಿಕ್ಕೆ ಸಹ ನಮಗೆ ಮಾರ್ಕಿಂಗ್ ಉಂಟು, ಅದನ್ನು ಸಹ ನಾವು ಟ್ರೇಸ್ ಮಾಡಲೇಬೇಕು. ಇಲ್ಲಿ ಪಟ್ಟಿಯ ಪೋರ್ಷನ್ ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಇದನ್ನು ಕಾಣ್ತಾ ಇಲ್ಲ ಟ್ರೇಸ್ ಪೇಪರಲ್ಲಿ, ಸೊ ಇದನ್ನು ಪುನಃ ಬರ್ಕೊಳ್ತೇನೆ ಈ ಥರ. ಇದು ಎಷ್ಟು ಬರ್ತದೆ ಅಷ್ಟಕ್ಕೆ ವರ್ಕ್ ಮಾಡಲಿಕ್ಕೆ ಇದೆ ನಮಗೆ. ಕೆಳಗಿನೆಲ್ಲ ಏನು ಎಲ್ಲವನ್ನು ಟ್ರೇಸ್ ತೆಗಿಬೇಕು, ಟ್ರೇಸ್ ತೆಗೆದೇ ಮಾಡಬೇಕು. ಅರ್ಧ ಸೀಟ್ ಟ್ರೇಸ್ ತೆಗೆದ್ರೆ ಸಹ ಓಕೆ, ನಾವು ಫುಲ್ ತೆಗಿಬೇಕಾಗಿಲ್ಲ. ಬಟ್ ಮಿಡ್ ಲೈನ್ ಬೇಕು ನಮಗೆ, ಎಲ್ಲಿ ತನಕ ವರ್ಕ್ ಮಾಡ್ತೇವೆ ಅದು ಸಹ ಬೇಕು. ಇದು ಮಿಡ್ ಲೈನ್, ಇದು ಆ ಕಡೆದು ಲೈನ್, ಇದು ಮೂರು ಲೈನನ್ನು ಕಾಪಿ ಮಾಡಿದೆ. ಈಗ ಇಲ್ಲಿ ಮೇಲಿನ ಪೋರ್ಷನಿಗೆ ನಾನೊಂದು 2 ಸೆಂಟಿಮೀಟ್ರ್ ಬಿಡ್ತೇನೆ.
ಪಟ್ಟಿಯ ಮೇಲ್ಗಡೆ ಇಲ್ಲಿ 2 ಸೆಂಟಿಮೀಟ್ರಿಗೆ ನಾನು ವರ್ಕ್ ಬರ್ತದೆ ಅಂತ ಅಂದ್ಕೊಳ್ತೀನಿ. ಅದಕ್ಕಿಂತ ಮೊದಲು ಇಲ್ಲಿ ಕೂಡ ನಾನು 0.5 ಸೆಂಟಿಮೀಟ್ರ್ ಬಿಡಬೇಕು, ಯಾಕಂದರೆ ಅವ್ರಿಗೆ ಮಡಚಿ ಹೊಲಿಲಿಕ್ಕೆ ಜಾಗ ಬೇಕಲ್ವಾ. ಸೊ ನಾನು ಇಲ್ಲಿ ಬಿಡ್ತಾ ಇದ್ದೇನೆ ಸ್ವಲ್ಪ, ಇದನ್ನು ಬಿಟ್ಟು ಮತ್ತೆ ಪುನಃ ನಾನು 2 ಸೆಂಟಿಮೀಟ್ರಿದು ಲೈನ್ ಹೇಳಿದ್ದೀನಿ. ಇಷ್ಟು ಬಿಡ್ತೇನೆ ನಾನು ಹೊಲಿಲಿಕ್ಕೋಸ್ಕರ ಬಿಡ್ತಾ ಇರೋದು. 2 ಸೆಂಟಿಮೀಟ್ರಿಗೆ ಈ ಥರ ಡಾಟ್ ಹಾಕಬೇಕು. ಅದನ್ನು ನನಗೆ ಸೇಮ್ ಪೇಪರಲ್ಲಿ ಡ್ರೆಸ್ ತೆಗಿತೇನೆ, ಪಟ್ಟಿಯದು ಪಾರ್ಟ್ ಸಪ್ರೇಟ್ ತೆಗೆಯೋದು, ಒಟ್ಟಿಗೆ ನಾನು ಹಾಕೋದಿಲ್ಲ. ಇದನ್ನು ಡ್ರೆಸ್ ಹಾಕುವಾಗ ಇಷ್ಟಿಷ್ಟನ್ನು ಸಪ್ರೇಟಿಗೆ ಹಾಕ್ತೇನೆ. ಹೀಗೆ ಇದು ನಾನು ಈ ಮಾರ್ಕಿನ ಎಂಡಿಗೆ ಪೇಪರ್ನ ಎಂಡನ್ನು ಸೆಟ್ ಮಾಡಿದ್ದೇನೆ. ಓರೆ ಹಾಕ್ತೀನಿ ಇಲ್ಲಿ. ಇಲ್ಲೇನು ಮಾಡಬೇಕು, ನಾವು 0.5 ಸೆಂಟಿಮೀಟ್ರ್ ಬಿಡಬೇಕು. ಇಲ್ಲಿ ಅವರಿಗೆ ಹೊಲಿಲಿಕ್ಕೋಸ್ಕರ ನಾನು 0.5 ಸೆಂಟಿಮೀಟ್ರ್ ಅಥವಾ 1/2 ಇಂಚ್ ಬಿಡ್ತಾರೆ ಕೆಲವರು, ಕೆಲವರು 0.5 ಸೆಂಟಿಮೀಟ್ರ್ ಬಿಡ್ತಾರೆ. ಅಷ್ಟು ಬಿಟ್ಟುಕೊಂಡೆ ಪುನಃ ನಾನಿಲ್ಲಿ 2 ಸೆಂಟಿಮೀಟ್ರಿಗೆ ಡಾಟ್ ಹಾಕ್ತೇನೆ. ಇಲ್ಲೆಲ್ಲ ಇಲ್ಲಿ ಮೇಲ್ಗಡೆಯದು ಚಿತ್ರ ಬರ್ತದೆ, ಪುನಃ ಕೆಳಗಡೆದು ಡ್ರಾಯಿಂಗ್ ಪುನಃ ಮಾಡಿಕೊಳ್ಳುವ. ಸೊ ಇದರೊಳಗೆ ನಮ್ಮದು ಡ್ರಾಯಿಂಗ್, ಆ್ಯಕ್ಚುಲಿ ಇದಕ್ಕೆ ಡ್ರಾಯಿಂಗ್ ಬೇಡ, ನಾವು ಅಲ್ಲಲ್ಲೇ ನಾವು ಹೊಲಿಲಿಕ್ಕಾಗ್ತದೆ. ನಾನು ಮತ್ತೆ ತೋರಿಸ್ತೇನೆ ಬ್ಲೌಸ್ ಮಾಡುವಾಗ. ಸೊ ನಾನು ಇಷ್ಟು ಜಾಗದೊಳಗೆ ನಂದು ಮೇಲಿನ ಪ್ಯಾಟರ್ನ್ ಬರಬೇಕು ಅಂತ ಫಿಕ್ಸ್. ಇದನ್ನು ನಾನು ಬೇರೆ ಯಾವುದೇ ಕೆಲಸಕ್ಕೆ ಯೂಸ್ ಮಾಡೋದಿಲ್ಲ ಈ ಪೋರ್ಷನನ್ನು. ಇಷ್ಟರ ಒಳಗೆ ನನ್ನ ಡಿಸೈನ್ ಬರಬೇಕು. ಈಗ ಕೆಳಗಿನ ಡಿಸೈನ್ ಏನಿದೆ, ಇಲ್ಲಿ ಮಾಡಿದ ಪೋರ್ಷನ್ ಇದೆಲ್ಲ ಅದು ಬ್ಲೌಸಿನ ಎಂಡಿಗೆ ಬಂದಿದೆ. ಸೊ ನಾನು ಕಾಯಿನನ್ನು ಇಲ್ಲಿ ಇಟ್ಕೊಳ್ತೇನೆ, ಹೀಗೆ ಇಟ್ಕೊಳ್ತೇನೆ ಎಜ್ಜಿಗೆ, ಈ ಥರನೇ ಇಡ್ತೇನೆ ಇಲ್ಲಿ, ಹೀಗೆ ಇಡ್ತೇನೆ. ಸೊ ಎಜ್ಜಿಗೆ ಬರಬೇಕು ಈ ಥರ. ಸೊ ದೊಡ್ಡ ಕಾಯಿನ್ ಇಟ್ಕೊಂಡು ಬ್ಲೌಸಿನದ್ದು ಬಾಟಮಿಗೆ ಈ ಥರ ಸೆಮಿ ಸರ್ಕಲನ್ನು ಅರ್ಧ ತನಕ ಡ್ರಾ ಮಾಡ್ತೇನೆ. ನೀವು ಮಧ್ಯದಿಂದ ಸಹ ಮಾಡ್ಬೋದು ಅಥವಾ ಸೈಡಿನಿಂದ ಸಹ ಮಾಡ್ಬೋದು, ನಿಮ್ಮ ಇಷ್ಟ. ಹೇಗೆ ಮಾಡಿದರೂ ಒಂದೇ ಹೀಗೆ ಈ ಥರ ಬಂತು. ಈಗ ಇಲ್ಲಿ ಗೆರೆ ಎಳೆಯೋದು. ಸೊ ಇಲ್ಲಿ ಬಂದ ಪೋರ್ಷನ್ ಇಲ್ಲಿ ಬಂತು. ನಾನು ಸ್ಕ್ವೇರ್ ಕುಂದನ್ನು ಇಟ್ಟು ನೋಡ್ತೇನೆ. ಇಲ್ಲಿ ಒಂದು ಲೆಂಚ್ ಶುಗರ್ ಬಿಡಿ ಬರ್ತದೆ ಈ ಗೆರೆಯ ಮೇಲೆ, ಮತ್ತೊಂದು ಚೂರು ಜಾಗ ಬಿಟ್ಟು ಇದನ್ನು ಇಟ್ಟುಕೊಂಡು ಆಚೆಯಿಂದ ಕೂಡ ಒಂದು ಶುಗರ್ ಬೀಳ್ ಬರುವಷ್ಟು ಜಾಗ ಬಿಟ್ಟು ಇಲ್ಲಿ ತನಕ ಹಾಕಿದೆ. ಮತ್ತು ಪುನಃ ಈಗ ಸಣ್ಣ ಕಾಯಿನನ್ನು ಇಟ್ಕೊಂಡೆ, ಎಷ್ಟು ಬರ್ತದೋ ಅಷ್ಟು ಸೆಮಿ ಸರ್ಕಲ್ಗಳನ್ನು ಆಪೋಸಿಟ್ ಡೈರೆಕ್ಷನ್ಗೆ ಡ್ರಾ ಮಾಡ್ತೇನೆ ಪುನಃ. ಸೆಂಟ್ರಿಂದ ಸಹ ಡ್ರಾ ಮಾಡ್ಬೋದು, ಸೈಡಿಂದ ಸಹ ಮಾಡ್ಬೋದು, ಹೇಗೆ ಮಾಡಿದರೆ ಸಹ ಒಂದೇ ಇದು. ನೀವು ಡೈರೆಕ್ಟ್ ಹಾಗೆ ಸಹ ಕಂಟಿನ್ಯೂ ಮಾಡ್ಬೋದು. ಈಗ ಪೇಪರನ್ನು ಮಡಚಿಟ್ಟು ಮಿರರ್ ಇಮೇಜ್ ತೆಗೆದ್ರಾಯ್ತು, ಇಡೀ ಚಿತ್ರ ಸಿಗ್ತದೆ ಇಲ್ಲಿ. ಹೀಗೆ ಮಡಚಿಡಿ, ಅರ್ಧ ಮಾತ್ರ ಡ್ರಾ ಮಾಡಿ, ಅರ್ಧವನ್ನು ಮಿರರ್ ಇಮೇಜ್ ಆ್ಯಸ್ ಇಟ್ ಈಸ್ ಏನು ಇಲ್ಲಿ ಹೇಗೆ ಕಾಣ್ತಾ ಉಂಟು ಹಾಗೆ ಡ್ರಾ ಮಾಡಿದರೆ ಸ್ಕೇಲ್ ಇಡ್ತು. ಹೀಗೆ ಕಾಯಿನ್ ಇಟ್ಕೊಂಡು ನಾವು ಡ್ರಾ ಮಾಡಬೇಕು ಇಲ್ಲಿಂದ ಸೆಂಟ್ರಿಂದ ಮಾಡುವ, ಇಲ್ಲಾಂದರೆ ಹೆಚ್ಚು ಕಮ್ಮಿ ಬರ್ತದಲ್ಲ. ಸೆಂಟ್ರಲ್ಲಿ ಹೀಗೆ ಇಟ್ಕೊಂಡೆ, ಇಲ್ಲಿಂದ ಆಚೆ, ಇಲ್ಲಿಂದ ಈಚೆ, ಹೀಗೆ ತೆಗಿಬೇಕು ಹೀಗೆ. ಅವರಿಗೆ ಹ್ಯಾಂಗಿಂಗ್ ಬೇಕಂತ ಹೇಳಿದ್ದಾರೆ. ಸೊ ನಾನು ಚೂರು ಮೇಲೆ ತಗೊಂಡಿದ್ದೀನಿ ಇದನ್ನು, ಇಲ್ಲಾದರೆ ಎಂಡ್ ತನಕ ಇಡ್ತಿದ್ದೆ ಇಲ್ಲಿ. ಮಧ್ಯದ ಹ್ಯಾಂಗಿಂಗ್ ಸ್ವಲ್ಪ ಜಾಸ್ತಿ ಇಡ್ತೇವೆ, ಅದಕ್ಕೆ ನಾನು ಮಧ್ಯದ ಒಂದು ಚೂರು ಮೇಲೆ ತಗೊಂಡಿದ್ದೇನೆ. ಮಿರರ್ ಇಮೇಜ್ ತೆಗೆದ್ರೆ ಸಹ ತೊಂದರೆ ಇಲ್ಲ. ಇಲ್ಲಿಂದ ಸ್ಕೇಲ್ ಆಗದ ಹಾಗೆ ನಾನು ಕಾಂಟ್ಯಾಕ್ಟ್ ಪಾಯಿಂಟಿಗೆ ಲೈನ್ ಎಳಿತೇನೆ ಇಲ್ಲಿ. ಇದರ ಒಳಗೆ ಫ್ಲವರ್ ಬರ್ತದೆ. ಆಮೇಲೆ ಇಲ್ಲೊಂದು ಸ್ಕ್ವೇರ್ ಇದ್ದು ಕುಂದನಿಟ್ಟು ಇಷ್ಟ ಒಳಗೆ ಶುಗರ್ ಬೀಡ್ ಸ್ಕ್ವೇರ್ ಪುನಃ ಶುಗರ್ ಬೀಡ್ ಬರ್ತದೆ. ಆಮೇಲೆ ಪುನಃ ಸಣ್ಣ ಕಾಯಿನ್ ಇಟ್ಟು ಸೆಂಟರಿಂದ ಇಲ್ಲಿಂದ ತಗೊಂಡ್ರೆ ಆಯಿತು ವಾಪಸ್. ಇಲ್ಲಿ ಸಹ ಒಂದು ಶೇಪ್ ಈ ಥರ ಬರ್ತದೆ ಸೆಮಿ ಸರ್ಕಲ್ ಹೀಗೆ. ಇದು ಗೆರೆಗೆ ತಾಗಿ ತಗೊಂಡ್ರೆ ಆಯಿತು. ಒಳಗಿನದು ನಾವು ಆಟೋಮೆಟಿಕ್ ಅಲ್ಲೇ ಹೊಲಿಬೋದು. ಸೊ ನಾನು ಒಳಗಿದ್ದು ಡ್ರಾಯಿಂಗ್ ಎಲ್ಲ ಮಾಡ್ತಾ ಇಲ್ಲ. ಅರ್ಧ ಇದ್ರೆ ಅರ್ಧ ಡ್ರಾಯಿಂಗ್ ಅಂತ ಮಾಡ್ಕೊಳ್ಬೇಕು.
ಇಲ್ಲಿ ಇಷ್ಟ ಆಯ್ತಲ್ಲ, ಎಂಡ್ ಮಾಡಿ. 5 ಸೆಂಟಿಮೀಟ್ರಿಗೆ ಡಾಟ್ಸ್ ಹಾಕ್ಕೊಂಡು ಬರ್ತೇನೆ ಈ ಸೈಡಲ್ಲಿ. 5 ಸೆಂಟಿಮೀಟ್ರಿಗೆ ಡಾಟ್ ಹಾಕೋದು. ಇದು 5 ಅಂತ ಹೇಗೆ ಗೊತ್ತಾಗ್ತದೆ ಕೇಳಿದ್ರೆ, ನಾವು ಅಂದಾಜಲ್ಲಿ ಹಾಕ್ತಾ ಇದ್ದದ್ದು ಅಷ್ಟೇ. ಅಷ್ಟರ ಒಳಗೆ ನಮಗೆ ಒಂದು ಕಡ್ಡಿಯದ್ದು ಯೂನಿಟ್ ಒಂದು ಬರಬೇಕು, ಮತ್ತು ಮೇಲ್ಗಡೆಯಿಂದ ಉಲ್ಟ ಯೂನಿಟ್ ಕೂಡ ಒಂದು ಬರಬೇಕು ಅಂತ. ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಈ ಲೈನನ್ನು ಬೀಡ್ ವರ್ಕ್ ಮಾಡಿದ್ರೆ ಮಾಡ್ಬೋದು, ಅಥವಾ ಚೈನ್ ಸ್ಟಿಚ್ ಹಾಕಿ ಜಿಗ್ಜ್ಯಾಗ್ ಹಾಕ್ಬೋದು. ಹಾಕಿ ನೀವು ಉಲ್ಟ ಸೈಡಿಂದ ಅಪೋಸಿಟ್ ಸೈಡಿನಿಂದ ಈಕ್ವಲ್ ಡಿಸ್ಟೆನ್ಸಲ್ಲಿ ಆ ಯೂನಿಟನ್ನು ಮಾಡಲಿಕ್ಕೆ, ಈ ಸಪೂರ ಲೈನ್ ಉಂಟಲ್ಲ, ಈ ಸಪೂರ ಲೈನೆಲ್ಲ 1 ಸೆಂಟಿಮೀಟ್ರ್ ಅಪಾರ್ಟ್ ವರ್ಕ್ ಮಾಡಲಿಕ್ಕೆ. ಇದರಲ್ಲಿ ಈಗ ಒಂದು ಲೈನ್ ಚೈನ್ ಸ್ಟಿಚ್ ಉಂಟು, ನಿಮಗೆ ಬೇಕಿದ್ರೆ ಒಂದು ಲೈನ್ ಚೈನು, ಒಂದು ಲೈನ್ ಜಿಗ್ಜ್ಯಾಗ್ ಸಹ ಮಾಡ್ಬೋದು. ಇದು ಪಿಕ್ಚರ್ ಕ್ಲಿಯರ್ ಇಲ್ಲ, ಸೊ ನನಗೆ ಇದು ಚೈನ್ ಸ್ಟಿಚ್ ಮಾತ್ರ ಕಾಣ್ತಾ ಇದೆ ಜರಿ ಥ್ರೆಡಲ್ಲಿ ಒಂದು ಲೈನ್. ನಾನು ಅದನ್ನು ಈಗ ಇಲ್ಲಿ ಸೆಂಟರ್ ಲೈನಿಂದ 1 ಸೆಂಟಿಮೀಟ್ರ್ ಆಚೆ, 1 ಸೆಂಟಿಮೀಟ್ರ್ ಈಚೆಗೆ ಹೀಗೆ ಡಾಟ್ ಹಾಕ್ತಾ ಹೋಗುದು. ಅಥವಾ ನಿಮ್ಮ ಸ್ಕೇಲಲ್ಲಿ ಇಲ್ಲೊಂದು ನಂಬರ್ಸ್, ಇದು ಲೈನ್ ಇಲ್ಲಿ ಎಂಡ್ ಆಗಿದೆಲ್ಲ, ಇದನ್ನೇ ಇಟ್ಟುಕೊಂಡು ನೀವು ಮಾಡ್ಬೋದು. ನಿಮಗೆ ಅಳತೆ ಮಾಡಲಿಕ್ಕೆ ಇಷ್ಟ ಇಲ್ಲ, ರೆಗ್ಯುಲರ್ ಆಗ್ತಾ ಇದೆ ಅಂದರೆ ಆ ಗೆರೆಗಳಿದಾವಲ್ಲ ಅಷ್ಟೇ ದೂರಕ್ಕೆ ನೀವು ಹಾಕಿಕೊಂಡ್ರೆ ಆಯಿತು. ಇದು ನಿಮಗೆ ಈಸಿ ಮೆಥಡ್, ನಿಮಗೆ ಅಳತೆ ಮಾಡಬೇಕಾಗಿಲ್ಲ. ಈ ಲೈನನ್ನೇ ಹೀಗೆ ನೀವು ಇಟ್ಟುಕೊಂಡು ಮಾಡಿದರೆ ಆಯಿತು. ಆ ನಂಬರ್ ಎಂಡ್ ಆದದೊಂದು ಲೈನ್ ಇದೆ ಅಲ್ಲ, 1 ಸೆಂಟಿಮೀಟ್ರ್ ಇದು ಉದ್ದದ ಲೈನ್ ಇದೆ ಅಲ್ವಾ, ಆ ಲೈನಿಗೆ ನಾನು ಇದನ್ನು ರಿಪೀಟ್ ಇಟ್ಕೊಂಡು ಬಂದು ಲೈನ್ಸ್ ಹಾಕ್ತೇನೆ ಈ ಥರ. ಈ ವರ್ಕ್ ತುಂಬ ಹೆವಿ ಬರ್ತದೆ, ಇದು ಬ್ರೈಡಲ್ ಡಿಸೈನ್, ಇದರ ಕಾಸ್ಟ್ ಒಂದು 1,500 ತನಕ ಇರ್ತದೆ. ಜರ್ದೂಸಿ ಹಾಕಿ ಮಾಡಿದರೆ ಜಾಸ್ತಿ ಆಗ್ತದೆ ರೇಟು, ಖಾಲಿ ಕಟ್ಟದನ್ನು ಹಾಕಿ ಮಾಡಿದರೆ ರೇಟ್ 1,500 ತನಕಕ್ಕೆ ಮಾಡಿಕೊಡ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಇಂತಹ ಭಾಳಷ್ಟು ಟ್ರೇಸಿಂಗ್ನ ವಿಡಿಯೋಗಳು, ಸ್ಟೆಪ್ ಬೈ ಸ್ಟೆಪ್ ಬ್ಲೌಸ್ ಮೇಕಿಂಗ್ನ ವಿಡಿಯೋಗಳನ್ನು ಕೂಡ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಖಂಡಿತ ಒಮ್ಮೆ ಚೆಕ್ ಮಾಡಿ. ಹಾಗೂ ಆರ್ಯ ಬೇಸಿಕ್ ಕೋರ್ಸಲ್ಲಿ ಟ್ರೇಸಿಂಗ್ ಟೆಕ್ನಿಕ್ಸನ್ನು ಕಲಿಸಲಾಗ್ತದೆ. ನನ್ನ ಆಫ್ಲೈನ್ ಅಥವಾ ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೋದು. ನಮ್ಮ ಪ್ರತಿಯೊಂದು ಸ್ಟೂಡೆಂಟ್ ಮಾಡಿದ ವರ್ಕನ್ನು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ, ಖಂಡಿತ ಆ ಪೇಜನ್ನು ಕೂಡ ವಿಸಿಟ್ ಮಾಡಿ. ಥ್ಯಾಂಕ್ ಯು.